नगर आशा किरण कला ट्रस्ट बेंगलुरु गोकाक इवर संयुक्त आश्रय दिवंगत श्री बी आर अरशनगोड़ी हागू दिवंगत श्री बसवनप होस्पनी स्मरणीय निमित्त रंगस्मरणोत्सव प्रशस्ति प्रदान समारंभ ज्ञान मंदिर गोकाक जरुगितु रंगभूमि द्रोण दिवंगत श्री बी आर अरशनगोड़ी रंग प्रशस्तिया श्री विभूति गुंडप हगलु वेश कलाविदरु गंगावती हागू दिवंगत श्री बसवनप होस्मनी रंग प्रशस्तिया श्रीमती लक्ष्मी हरिजन सन्नाट कलाविदरु अरभावी इवरिगे नीडलायितु। ई संदर्भदल्ली मातनाडिद यमकनमडि क्षेत्रद शासकरद सतीश जारकिहोळि अवरु जनपद रंगभूमि कले बेळेसलु उळिसलु नव प्रोत्साह सदा इद्दे इदे एंदु हेळिदरु। ಇವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಹಿರಿಯ ನಟಿ ಹಾಗೂ ಆಶಾ ಕಿರಣ ಕಲಾ ಟ್ರಸ್ಟ್ ಬೆಂಗಳೂರು ಅಧ್ಯಕ್ಷರಾಗಿರುವ ಶ್ರೀಮತಿ ಮಾಲತಿ ಶ್ರೀ ಮೈಸೂರು ಗೋಕಾಕ್ ಕರ್ದಂಟು ನಾಡು ನನ್ನ ತವರು ಮನೆಯಾಗಿದ್ದು ತವರು ಮನೆಯ ಕಲಾವಿದರು ಬೆಳೆಯಬೇಕೆಂಬುದೇ ನನ್ನ ಆಶಯ ಎಂದರು। ಧಾರಾವಾಹಿಯಲ್ಲಿಯೂ ಕಾಣಬಹುದು ಪಾತ್ರ ಮಾಡಿದ್ವಿ ಹಾಗೂ 20-30 ದಿವಸ ರಂಗಭೂಮಿ ಕೆಲಸನೂ ಮಾಡಿದ್ವಿ। ಆದರೆ ಈಗ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರಶಸ್ತಿ जन सपोर्ट कार्यक्रम के
ಈ ಸಂದರ್ಭದಲ್ಲಿ ಗುರುರಾಜ್ ಹೊಸಕೋಟೆ ಅವರು ಚಲನಚಿತ್ರ ನಟ ಜನಪದ ಗಾಯಕರು ಜನಪದ ರಂಗಭೂಮಿ ಕಲೆ ವೃತ್ತಿ ರಂಗಭೂಮಿಯ ಸ್ಪರ್ಧೆ ಎದುರಿಸಬೇಕಾಗಿದೆ ಎಂದರು ಮನಸ್ಸುಳ್ಳವರು ಒಳ್ಳೆಯದನ್ನು ಮಾಡಲಿಕ್ಕೆ ಆ ಗಳಿಕೆಯನ್ನು ಸದುಪಯೋಗ ಮಾಡಲಿಕ್ಕೆ ಹೆಂಗೆ ಪ್ರಯತ್ನ ಮಾಡಬೇಕಾರೋ ಈ ಮನಸ್ಥಿತಿ ಇವಾಗ ಯಾರಿಗೂ ಇಲ್ಲ ಕಾರಣ ಏನಂತಂದರೆ ಇವತ್ತಿನ ಮನಸ್ಥಿತಿ ಏನಪ್ಪ ಅಂತಂದರೆ ರೊಕ್ಕ ಮಾಡಬೇಕು ಸಾಹುಕಾರ ಆಗಬೇಕು ಹಂಗಾರ ಮಾಡಿ ರೊಕ್ಕ ಮಾಡಬೇಕು ಹಂಗಾರ ಮಾಡಿ ಸಾಹುಕಾರ ಆಗಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಮಂದಿ ಇವತ್ತೇನು ಮಾಡ್ತಾರೋ ಪ್ರತಿಯೊಬ್ಬರಿಗೆ ದೇವಸ್ಥಾನ ದೇವರು ಯಾವಾಗ ನೆನಪಾಗತ್ತೆ ಅಂತಂದರೆ ತ್ರಾಸಿನಾಗ ನೆನಪಾಗತ್ತಿ ಅದು ತ್ರಾಸಿಂದ ಅದು ಕಡಿಮೆ ಆಗ್ತಲೇ ನೆನಪಾಗತ್ತಿ ಅಂದರೆ ಹರಕಿ ಇರ್ತಿರಲಿಲ್ಲ ನೀವು ಅಂದರೆ ಹರಕಿ ಹೊರಗೆ ಹೋಗ್ತಾರೋ ಆನಂತರ ಹರಕಿ ತೀರ್ಸಕ್ಕೆ ಹೋಗ್ತಾರೆ ಇಲ್ಲೊಬ್ಬರು ಹರಕಿ ತೀರ್ಸಕ್ಕೆ ಹೊಂಟಾನ ಈ ವೇಳೆ ಶಿವಾಜಿ ಕಾಕಡೆ ಪ್ರಾಸ್ತಾವಿಕ ಮಾತನಾಡಿದರು ವಿಶೇಷ ಉಪನ್ಯಾಸವನ್ನು ಶ್ರೀಮತಿ ಭಾರತಿ ಮದನ್ ಬಾವಿ ಜಯಾನಂದ್ ಮಾದರ್ ನೀಡಿದರು ರಾಜಕೀಯ ಮುಖಂಡರಾದ ಅಶೋಕ್ ಪೂಜಾರಿ ಅಧ್ಯಕ್ಷತೆ ವಹಿಸಿದ್ದರು ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪಿ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಮಹಾಂತೇಶ್ ತಾಂಶಿ ಪ್ರೊಫೆಸರ್ ಅಕ್ಕಿ ಕಿರುತೆರೆ ನಟಿ ಶ್ರೀಮತಿ ವೀನಾಕಟ್ಟಿ ರಜನಿ ಜೀರ್ಗ್ಯಾಳ್ ಗದಗ್ ಶಂಕರಗೌಡ ಪಾಟೀಲರ ಚಿತ್ರಕಲಾ ಪ್ರದರ್ಶನ ಮಾಡಿದರು ಅದರಂತೆ ಗೋಕಾಕ್ ಕಲಾವಿದರು ಭಾಗವಹಿಸಿದ್ದರು ಬಿಎಂ ಕಂಬಿ ಜೊತೆ ನೀಲ್ಕಂಠ್ ಭೂಮಣ್ಣವರ್ ಸತ್ಯಂ ನ್ಯೂಸ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ